ಚಿತ್ರಸಂತೆಯಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಕಲಾ ಗ್ಯಾಲರಿಗಳಲ್ಲಿ ಕರ್ನಾಟಕದ ಅನೇಕ ಕಲಾವಿದರ ಗುಂಪು ಪ್ರದರ್ಶನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲಾವಿದರ ಕಲಾಕೃತಿಗಳನ್ನು ಪ್ರದರ್ಶಿಸಲಾಯಿತು. ನನ್ನ ಹೆಸರು ಡಾಕ್ಟರ್ ಜೆ ದುಂಡರಾಜ್ ಅಂತ. ನಾವಿಲ್ಲಿ ಸುಮಾರು 15 ಜನ 15-16 ಜನ ವಿದ್ಯಾರ್ಥಿಗಳು ಮತ್ತು ನಾನು ಸೇರಿ ಇಲ್ಲಿ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಬಗ್ಗೆ ಒಂದು ತರಬೇತಿಯನ್ನು ಕೊಟ್ಟು ಸುಮಾರು 5-10 ವರ್ಷಗಳ ಕಾಲ ನನ್ನ ಹತ್ರ ವಿದ್ಯಾಭ್ಯಾಸವನ್ನು ಕಲಿತ್ಕೊಂಡು ಇವರು ಚಿತ್ರಕಲೆ ಬಗ್ಗೆ ಇಲ್ಲಿ ಶೋವನ್ನು ಮಾಡಿದ್ದೀನಿ. ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರಸಂತೆಯಲ್ಲಿ ಆ ಶೋವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಇದು ಉಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ಶುರುವಾಗಿದ್ದು ಇದು ನಾವು ವೈ ಸುಬ್ರಹ್ಮಣ್ಯರಾಜವ್ರ ಹತ್ರ ನಾನು ಮತ್ತು ನೀಲಮಂಚ್ ಮೇಡಮ್ ಅಂದರೆ ನಾನು ಅದನ್ನು ಕಲಿತ್ಕೊಂಡು ನನ್ನ ವಿದ್ಯಾರ್ಥಿಗಳಿಗೆ ಅದನ್ನು ತಾರೇ ಹೇಳ್ತಾ ಇದ್ದೀನಿ. ಇದು ತುಂಬ ವರ್ಷದಿಂದ ಇದರೊಳಗೆ ಸಣ್ಣ ಮೈನೂಟ್ ವರ್ಕ್ ತುಂಬ ಸಣ್ಣ ಸಣ್ಣದಾಗಿರುತ್ತೆ ಕೆಲಸ ಮಾಡೋದಕ್ಕೆ. ಮತ್ತು ಇದಕ್ಕೆ ಗೋಲ್ಡ್ ಫಾಯ್ಲು ಯೂಸ್ ಮಾಡಿ 22 ಕ್ಯಾರೆಟ್ ಗೋಲ್ಡ್ ಫಾಯ್ಲ್ ಯೂಸ್ ಮಾಡಿ ನಾವು ಮಾಡ್ತೀವಿ. ಇದು ಈಗ ಮೊನ್ನೆ ತಾನೇ 17ನೇ ತಾರೀಕಿಂದ 20ನೇ ತಾರೀಕು ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ ಮೊದಲನೇ ಗ್ಯಾಲರಿ 2ನೇ ಗ್ಯಾಲರಿಯಲ್ಲಿ ಸ್ಟೂಡೆಂಟ್ಸ್ಗೆ ಎಕ್ಸಿಬಿಷನ್ ಎಲ್ಲ ಮುಗಿಸಿ ಇವಾಗ ಚಿತ್ರಸಂತೆಯಲ್ಲಿ ಇದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಇದನ್ನು ನಮಗೆ ಆರ್ಗನೈಸ್ ಮಾಡೋದಕ್ಕೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳದ್ದು ಫೋಟೋಗಳನ್ನೆಲ್ಲ ಎಕ್ಸಿಬಿಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಚಿತ್ರಕಲಾ ಪರಿಷತ್ತವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ನಮ್ಮ ವಿದ್ಯಾರ್ಥಿಗಳು ಇದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಅವರಿಗೆ ಆಶಿಸ್ತೀನಿ. ನಾನು Subscribe our TV Karnataka, Karnataka's first art news channel.